ಸರ್ಕಸ್ ಮಾಡಲಾಗ್ತಾ ಇದೆ. 5 ಜಿಲ್ಲೆಗಳ ಬಗ್ಗೆ ಸಿಎಂ ಬಿಎಸ್ವೈ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. 5 ಜಿಲ್ಲೆಗಳ ಪ್ರತಿನಿಧಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆಯನ್ನು ನಡೆಸಿದ್ದಾರೆ. ಮೈಸೂರು, ಹಾಸನ, ಬೆಳಗಾವಿ, ಕಲಬುರಗಿ ಹಾಗೆ ವಿಜಯಪುರ 5 ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. 5 ಜಿಲ್ಲೆಗಳ ಶಾಸಕರು ಹಾಗೆ ಪರಿಷತ್ ಸದಸ್ಯರು ಹಾಗೆ ಸಂಸದರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯಸಭೆ ಸದಸ್ಯರ ಜೊತೆಯೂ ಸಿಎಂ ಬಿಎಸ್ವೈ ಸಮಾಲೋಚನೆ ನಡೆಸಿದ್ದಾರೆ. ಜಿಲ್ಲೆಗಳಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಲಾಕ್ ಡೌನ್ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನುವಂತದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಸೋಂಕು ಹೆಚ್ಚಿರುವ ತಾಲೂಕುಗಳಿಗೆ ಲಾಕ್ ಬೇಕಾಗುತ್ತಾ ಅನ್ನುವಂತ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಇನ್ನು ಚಿಕಿತ್ಸೆ ಹೇಗೆ ನಡೆಯತಾ ಇದೆ, ಹಳ್ಳಿಗಳಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ, ಆರೋಗ್ಯ ಮೂಲ ಸೌಕರ್ಯಗಳ ಕೊರತೆ ಏನಾದರೂ ಇದೆಯಾ ಅನ್ನುವಂತದನ್ನ ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹೀಗೆ ಹಲವು ವಿಚಾರಗಳ ಬಗ್ಗೆ ಸಿಎಂ ಚರ್ಚೆಯನ್ನ ಮಾಡುತ್ತಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಕೇಸಸ್ಗಳು ಜಾಸ್ತಿ ಇತ್ತು, ಬಟ್ ಇವಾಗ ಕಡಿಮೆ ಆಗ್ತಾ ಇದೆ. ಬಟ್ ಇದೀಗ ಏನಾಗಿದೆ, ಗ್ರಾಮಗಳಲ್ಲಿ ಹಾಗೆ ಹಳ್ಳಿಗಳಲ್ಲಿ ಕೊರೋನಾ ಮುಖ ಮಾಡಿದೆ. ಗ್ರಾಮಗಳಲ್ಲಿ ಹಾಗೆ ಹಳ್ಳಿಗಳಲ್ಲೂ ಕೂಡ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಸೋ ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಸಿಎಂ ಬಿಎಸ್ವೈ ಅವರು ಸಭೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಪರಿಷತ್ ಸದಸ್ಯರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಹಾಸನದಿಂದ ಮಾಜಿ ಸಚಿವ ರೇವಣ್ಣ ಅವರು ಕೂಡ ಭಾಗಿಯಾಗಿದ್ದಾರೆ. ಬೆಳಗಾವಿಯಿಂದ ಶಶಿಕಲಾ ಜೊಲ್ಲೆ ಅವರು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅನಿಲ್ ಬೆನಕೆ ಸಿಎಂ ಜೊತೆಗಿನ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಹಾಗೆ ಆರೋಗ್ಯದ ಮೂಲ ಸೌಕರ್ಯಗಳು ಯಾವ ರೀತಿ ಇದೆ ಅನ್ನುವಂತದ್ದು ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಮೈಸೂರು, ಹಾಸನ, ಬೆಳಗಾವಿ, ಕಲಬುರಗಿ, ವಿಜಯಪುರ ಈ ಜಿಲ್ಲೆಗಳಲ್ಲಿ ಸೋಂಕುಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈಗ 5 ಜಿಲ್ಲೆಗಳ ಶಾಸಕರ ಆಗಿರ್ಬೋದು ಅಥವಾ ಪರಿಷತ್ ಸದಸ್ಯರಾಗಿರ್ಬೋದು, ಸಂಸದರಾಗಿರ್ಬೋದು, ಅವರೆಲ್ಲರ ಜೊತೆ ಕೂಡ ಈಗ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಬಿಎಸ್ವೈ ಅವರು. ಸೊ ಸಮಾಲೋಚನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜಿಲ್ಲೆಗಳಲ್ಲಿ ಕೈಗೊಂಡಂತಹ ಕ್ರಮಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ ಲಾಕ್ಡೌನ್ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನುವಂತಹ ನಿರ್ಧಾರವನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ, ಸದಸ್ಯರಿಗೆ ಬಿಡುವಂತಹ ನಿರ್ಧಾರವನ್ನು ಇಲ್ಲಿ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ವಿಷಯ ಕೂಡ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಆಸ್ಪತ್ರೆ ಪಕ್ಕದಲ್ಲಿ ಕಸದ ರಾಶಿ ಪತ್ತೆಯಾಗಿದೆ. ರಸ್ತೆ ಪಕ್ಕದಲ್ಲೇ ಕೋವಿಡ್ ತ್ಯಾಜ್ಯ ಎಸೆದಿರುವಂತಹ ಸಿಬ್ಬಂದಿ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಂದರಲ್ಲಿ ಬಿದ್ದಿವೆ ವೈದ್ಯರು ಬಳಸಿದಂತಹ ಗ್ಲೌಸ್ಗಳು. ಕೋವಿಡ್ ತ್ಯಾಜ್ಯಗಳಿಂದ ಜನರಿಗೆ ಸೋಂಕು ತಗಲುವಂತಹ ಭೀತಿ ಸಹಜವಾಗಿ ಅಲ್ಲಿ ನಿರ್ಮಾಣ ಆಗಿದೆ. ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಮಾಡದಂತಹ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಆಸ್ಪತ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ವೈದ್ಯರೇ ಹೇಳ್ತಾರೆ, ಸೊ ಕ್ಲೆನ್ಸಿನೆಸ್ ಇರಬೇಕು, ಸೊ ಸ್ವಚ್ಛತೆ ಇರಬೇಕು, ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ಸೊ ಪಾಸಿಟಿವ್ ಕೇಸಸ್ಗಳು ಜಾಸ್ತಿ ಆಗುತ್ತೆ. ಸೊ ನೀವು ಮನೇಲಿರ್ಬೋದು ಅಥವಾ ಬೀದಿಲಿರ್ಬೋದು, ರಸ್ತೆ ಆಗಿರ್ಬೋದು, ನೀವು ಎಲ್ಲಿರ್ತಿರೋ ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು ಅಂತ. ಈಗ ಚಿತ್ರದುರ್ಗದಲ್ಲಿ ಆಸ್ಪತ್ರೆ ಪಕ್ಕದಲ್ಲೇ ಈ ರೀತಿಯಾದಂತಹ ಕಸದ ರಾಶಿ ಬಿದ್ದಿರೋದು, ರಸ್ತೆ ಪಕ್ಕದಲ್ಲೇ ಈಗ ಕೋವಿಡ್ ತ್ಯಾಜ್ಯ ಎಸೆದಿರುವಂತಹ ಸಿಬ್ಬಂದಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಎಲ್ಲದರಲ್ಲಿ ಬೇಕಾಬಿಟ್ಟಿ ಅವರು ಬಳಸಿದಂತಹ ಗ್ಲೌಸ್ಗಳನ್ನು ಬಿಸಾಡಿದ್ದಾರೆ. ಕೋವಿಡ್ ತ್ಯಾಜ್ಯಗಳಿಂದ ಜನರಿಗೆ ಎಲ್ಲಿ ಸೋಂಕು ಬಂದುಬಿಡುತ್ತೋ ಅನ್ನುವಂತಹ ಭೀತಿ ಸಹಜವಾಗಿ ಅವರಲ್ಲಿ ಹುಟ್ಕೊಳ್ಳುತ್ತೆ. ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಮಾಡದಂತಹ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಕೋವಿಡ್ ಕೇರ್ ಸೆಂಟರ್ನಲ್ಲಿ